ನಮಸ್ತೆ. ಶಾಂತ ಕವಿಗಳು ನವೋದಯದ ಹಿರಿಯ ಕವಿಗಳೇ. ಇವರ ಕಾಲ 1856 to 1800 ಇವರ ಪೂರ್ತಿ ಹೆಸರು ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ರಿ ಅಂತ. ಶಾಂತ ಕವಿಗಳು ಅನ್ನೋದು ಕಾವ್ಯನಾಮ ಅಂತ. ಇವರು ಒಟ್ಟು 65 ಗ್ರಂಥಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಯ ಧಾರವಾಡ್ಕರ ಅವರು ಹೇಳ್ತಾರೆ, ಕನ್ನಡದ ಉದಯ ಕಾಲದಲ್ಲಿ ಕನ್ನಡದ ಸೇನೆಯನ್ನು ಅವ್ಯಾಜ ಪ್ರೀತಿಯಿಂದ ಮಿಡಿದು ಕನ್ನಡಕ್ಕೆ ಸತ್ವಪೂರ್ಣವೂ ಬಹು ಬೆಲೆಯುಳ್ಳದು ಆದ ಕಾಣಿಕೆಯನ್ನು ಸಲ್ಲಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಅವರು ಉದಯ ಕಾಲದ ಕನ್ನಡ ಕವಿಗಳಲ್ಲಿ ಮೂರ್ಧನ್ಯರು. ಮೂರ್ಧನ್ಯ ಅಂತಂದರೆ ನೆತ್ತಿ ಅಂತ, ನೆತ್ತಿ ಮೇಲೆ ಇಟ್ಕೋಬೇಕಾದವರು ಅಂತ ಹೇಳ್ತಾರೆ. ಯಾವ ದೃಷ್ಟಿಯಿಂದ ವಿಚಾರ ಮಾಡಿದರೂ ಮಹಾಕವಿ ಅನ್ನುವಷ್ಟು ಶ್ರೀಮಂತವಾದ ಸಾಹಿತ್ಯವನ್ನು ನಿರ್ಮಿಸಿದವರು ನಿಜ. ಅವರ ಅಂದಿನ ಶೈಲಿ ಇಂದಿನ ಬರವಣಿಗೆಗೆ ಹಳೆಯದಾಗಿ ಕಾಣಬಹುದು. ಪ್ರಯೋಗ ಅಲ್ಲಲ್ಲಿ ಗ್ರಾಮ್ಯ ಎನ್ನಿಸಬಹುದು. ಹಾಗೆ ವಿಚಾರ ಮಾಡಿದರೆ ಪ್ರಪಂಚದ ಎಷ್ಟೋ ಜನ ಕವಿಗಳಿಗೆ ಈ ಆಕ್ಷೇಪ ಬಾರದೇ ಇರಲಾರದು. ಇವರ ದೃಷ್ಟಿ ಹೊಸದು, ಬರವಣಿಗೆ ಹೊಸದು, ಹೊಸ ರೀತಿಯದು, ಕೈ ಬಲುಹುಲುಸು. ನಿಜವಾಗಿ ಮಹಾ ಎನ್ನುವಷ್ಟು ಸಿದ್ಧಿಯನ್ನು ಸಾಧಿಸಿದ ಹಿರಿಯರು. ಬಹುಮಟ್ಟಿಗೆ ಭಾಷಾಂತರ ಯುಗ ಎನಿಸಿಕೊಂಡ ಕಾಲ ಅದು ಅವರದ್ದು. ಅದಕ್ಕೆ ಹೇಳ್ತಾರೆ, ಚುರುಮುರಿಯವರು ಶಕುಂತಲವನ್ನು ಅನ್ಬರ್ತಿದ್ರು, ಉತ್ತರರಾಮ್ ಚರಿತವನ್ನು ಅನ್, ಮತ್ತು ಮೃಚ್ಛಕಟಿಕ, ವೇಣಿ ಸಂಹಾರ, ಮಾಳವಿಕಾಗ್ನಿ ಮಿತ್ರ ಇವನ್ನು ಧೋಂಡೋ ನರಸಿಂಹಮ್ಮಳು ಬಾಗಲು ಅವರು ಸಂಪಾದಿಸಿದರು. ಅನುವಾದದ ಕಾಲ ಅಂತ ಅನ್ನೋದಕ್ಕೆ ಅಂದರೆ ಇನ್ನೂ ತುಂಬ ಜನ ಇದ್ದಾರೆ ಈ ಕಾಲದಲ್ಲಿ. ಒಂದೆರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅನುವಾದ ಯುಗ ಎನಿಸಿಕೊಂಡ ಕಾಲದಲ್ಲಿ ಇವರು ಶ್ರೇಷ್ಠ ಸೋಪಜ್ಞ ಕೃತಿಗಳನ್ನು ರಚನೆ ಮಾಡಿದರು. ಅಂದರೆ ಎಲ್ಲರೂ ಅನುವಾದನೆ ಮಾಡ್ತಾಯಿದ್ರು, ಸ್ವಂತವಾಗಿ ಬರೆದರು ಅಂತ. ಕನ್ನಡಕ್ಕಾಗಿ ಕನ್ನಡವು ಕನ್ನಡಿಗರಿಂದಲೇ ಉಪೇಕ್ಷಿತವಾಗಿದ್ದ ಅಂದಿನ ದಿನಗಳಲ್ಲಿ ಹಗಲಿರುಳೂ ದುಡಿದು ಕನ್ನಡ ಜನರ ಮುಂದೆ ಭಿಕ್ಷೆ ಬೇಡಿದರು. ಅದಕ್ಕೆ ಕನ್ನಡ ದಾಸಯ್ಯ ಅಂತ ಒಂದು ಕವಿತೆಯನ್ನು ಉದಾಹರಣೆ ಕೊಡ್ತಾರೆ. ನಾನು ದಾಸಯ್ಯ ಮನೆ ಮುಂದೆ ದಾಸಯ್ಯ ಅಂತ ಬರೋರು ಮೊದಲು ಭಿಕ್ಷೆ ಕೇಳೋದಕ್ಕೆ ದಾಸಯ್ಯಗಳು ಅಂತ. ಅದು ಅದರ ಪದ್ಯ, ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದಿಲೆ. ಇದೊಂದು ಪಲ್ವಿ. ಹಾಡೊಂದಾತನು ಹೊಸದಾಗಿ ಮಾಡಿಹ ಕೂಡಿರಿ ಕೇಳಿರಿ ಹಾಡುವನು. ಹೀಗೆ ಆ ಹಾಡು ಮುಂದುವರಿತಾ ಹೋಗುತ್ತೆ ಅಂತ. ಬೇಂದ್ರೆಯವರು ಶಾಂತ ಕವಿಗಳ ವಿಶ್ರಾಂತಿ ಅಂಥೇಳಿ ಒಂದು ಪದ್ಯನೇ ಬರೆದ್ಬಿಟ್ಟಿದ್ದಾರಂತೆ. ಅದು ಷಟ್ಪದಿಯಲ್ಲಿದೆ. ಪದ್ಯನ ಓದ್ಬಹುದು ಅಂತ ನಾನು ಅಂದ್ಕೊಂಡೆ. ಷಟ್ಪದಿಯಲ್ಲಿದ್ದರೆ ಕುವೆಂಪು ಅಲ್ತೋ ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ಅಂತ ಹೇಳಿ ಪ್ರಸಿದ್ಧವಾದ ಒಂದು ಪದ್ಯವನ್ನು ಬರೀತಾರೆ ಕುವೆಂಪು. ಅದು ಅದಕ್ಕೆ ಪ್ರೇರಣೆ ಇವರ ಒಂದು ಪದ್ಯ ಇರಬಹುದೇ ಅಂತ ಹೇಳಿ ಕೂಡ ಒಂದು ಅನಿಸಿಕೆ ಇದೆಯಂತೆ. ಹುಟ್ಟಿದಾರ ಅಂತ ನೋಡಿದೆ ಇಲ್ಲ. ಅದು ಪ್ರಸಿದ್ಧವಾದ್ದು. ನೃಪತುಂಗನ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ಅಂತ ಬರ್ತಿದ್ದು. ಅದು ಇವರು ಒಂದು ಪದ್ಯದಿಂದ ಅವರು ಪ್ರೇರಣೆ ಪಡೆದು ಬರೆದಿರಬಹುದು ಅಂಥೇಳಿ ಈ ಲೇಖನ ನವೋದಯ ಕಾವ್ಯವನ್ನು ಕುರಿತು ಬರೀತಾ ಇರೋರು ಹೇಳ್ತಾರೆ. ಇವರ ಒಂದು ಷಟ್ಪದಿಯಿಂದ ಕುವೆಂಪು ಪ್ರೇರಣೆ ಪಡೆದಿರಬಹುದು ಅಂಥೇಳಿ ಅಂತ. ಅದಕ್ಕೆ ನಾನು ಯಾರಿಗಾದರೂ ಆಸಕ್ತಿ ಇದ್ದರೆ ಪ್ರಭುಶಂಕರ್ ಅವರ ಲೇಖನದಿಂದ ಇದನ್ನು ಆರಿಸ್ಕೊಂಡಿರೋದು. ಪುಟ 6, 7, 8 ಇವನ್ನು ನೋಡಬಹುದು ಅಂತ ಹೇಳಿ ಬರೆದೀನಿ. ಹಾಗಾದರೆ ಆ ಕಾವ್ಯ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ ಅಂದ್ಕೊಳ್ತೀನಿ. ಪುಟ 6, 7, 8 ಅಂತ ನಾನೇ ಬರೀತಿರೋದ್ರಿಂದ ಬೇಡಲು ಕನ್ನಡ ದಾಸಯ್ಯ ಬಂದಿಯ ನೀಡಿರೋ ಮಾತಾಡ ಮಾಡದೆ ಹಾಡೊಂದಾತನು ಹೊಸದಾಗಿ ಹಾಡಿ ಹಾ ಕೂಡಿರಿ ಕೇಳಿರಿ ಹಾಡುವನು. ಕನ್ನಡ ಮಾತಿನ ತಂದೆ ತಾಯಿಗಳಿಂದ ಚೆನ್ನ ಚೆನ್ನೆಯರೆಲ್ಲ ಹುಟ್ಟಿದಿರಿ. ಕನ್ನಡ ಮಾತಿನ ಜೋಗುಳವನ್ನು ಕೇಳಿ ಕನ್ನಡ ತೊಟ್ಟಿಲೊಳ ಆಡಿದಿರಿ. ಕನ್ನಡ ದೇಶವೇ
ದೊಡ್ಡವ ಕನ್ನಡ ದೇಶದ ದೊಡ್ಡವರಾದಿರಿ, ಕನ್ನಡ ವಿದ್ಯೆ ಗಳಿಸಿದಿರಿ, ಕನ್ನಡದಿಂದಲೇ ಸಿರಿವಂತರಾದಿರಿ, ಕನ್ನಡ ದೇಶಕ್ಕೆ ಹೆಸರಾದಿರಿ. ಹೊಟ್ಟೆಗಿಲ್ಲದೆ ಬಂದ ದಾಸಯ್ಯ ನಿವನಲ್ಲ, ಕೊಟ್ಟುದ ಬಿಟ್ಟು ಹೋಗುವ ನಲ್ಲವು, ದಿಟ್ಟಿಸಿ ದಿಟ್ಟಿಸಿ ಕೊಡ ಬಂದ ಕೈಗಳನ್ನು ಒಟ್ಟುಗೂಡಿಸಿ ಪದಗಟ್ಟುವನು. ಹೀಗೆ ಬೇಡ ಬಂದ ಕನ್ನಡದ ದಾಸಯ್ಯನಿಗೆ ಶ್ರೀಮಂತರು ಕೊಟ್ಟಿದ್ದೇನು ಅಂಥೇಳಿ ಇನ್ನೊಂದು ಪದ್ಯವನ್ನು ಹೇಳ್ತಾರೆ. ಚಿನ್ನದ ಕಡಗದ ಕೈ ಕಾಸನಿತ್ತಿತು, ರನ್ನದುಂಗುರದ ಕೈ ಇಲ್ಲ ಎಂದಿತು. ಹೊನ್ನ ವೆಂಕಿಯ ಕೈ ಸುಮ್ಮನೆ ಕುಳಿತಿತ್ತು, ಆದರೆ ಬಡತನದ ಇನ್ನೊಂದು ಒಳಗೈ ಹಣ ಕೊಟ್ಟಿತು ಅಂತ ಅದಕ್ಕೆ ಮುಂದೆ ಬರ್ತಿದ್ದೆ. ಕನ್ನಡದ ಶ್ರೀಮಂತ ಕಣಜವನ್ನು ವರ್ಣಿಸುವ ಅವರ ಷಟ್ಪದಿ ಕುವೆಂಪುರವರು ಅನೇಕ ವರ್ಷಗಳ ನಂತರ ಬರೆದ ಪದ್ಯವೊಂದನ್ನು ನಿರೀಕ್ಷಿಸಿ ಬರೆದಂತಿದೆ. ಓ, ಪದ್ಯವೊಂದನ್ನು ನಿರೀಕ್ಷಿಸಿ ಪದ್ಯದ ಮೇಲೆ ಇವರು ಬರೆದಾಗಿದೆ ಅಂತೇಳಿಂದ, ಯಾಕೆಂದರೆ ಕುವೆಂಪುರ ಆ ಪದ್ಯಕ್ಕೂ ಇದಕ್ಕೂ ಹೋಲಿಕೆ ಇದೆಯಂತೆ. ಕನ್ನಡದ ಪೇಟೆ ನೃಪತುಂಗ ನಿಧಕ್ಕೆ ಸೆಟ್ಟಿ, ಬಿನ್ನಡೆದಿ ಪಂಪರಿಟ್ಟಿರುವ ಚಿನ್ನದ ಗಟ್ಟಿ, ರನ್ನ ಮೊದಲಾದವರ ತಿಳಿಮುತ್ತುಗಳ ಮೊಟ್ಟಿ, ಲಕ್ಷ್ಮೀಶ ಮುಖ್ಯರಿರಿಸಿದ ರನ್ನಗಳ ಪೆರ್ಬುಟ್ಟಿ, ತೀವಿಕೊಂಡಿಹನಿದೋ ಇದರೊಳು ಎನ್ನದೊಂದಿ ಪೂಗಳಿಂದ ತುಂಬಿದ ತಟ್ಟೆಯನ್ನಿಡುವೆ ಆಗಬೇಕು. ಅದು ನೆಳಲಿರ್ದು ಸುಳಿಗಾಳಿ ಸುಳಿಯುತ್ತೇರ ದಾಯಕಟ್ಟಿನ ಬಯಲೊಳು ಅಂತ ಅವಳು ಷಟ್ಪದಿಯಲ್ಲಿ ಬರೀತಾರೆ. ಶಾಂತ ಕವಿಗಳ ಈ ಭಾವನೆಗಳಿಗೆ ತಕ್ಕ ಮಟ್ಟಿನ ಸಂವಾದಿಯಾದ ಕುವೆಂಪುರವರ ಪಕ್ತಿಗಳು ಯಾವುದು ಅಂದರೆ ಅಖಂಡ ಕರ್ನಾಟಕ ಅಂತ ಲೋಪದ್ಯ, ಅಲ್ತೋ ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ, ನೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ ರಾಘವ ಅಂಕ ಹರಿಹರ, ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಸಾಕ್ಷರಕ್ಷರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ ಅಂತ ಕುವೆಂಪು ಅವ್ರದ್ದು ಭಾಳ ಪ್ರಸಿದ್ಧವಾದ ಪದ್ಯ ನೋಡಿ. ಆ ಷಟ್ಪದಿಗೂ ಇದಕ್ಕೂ ತುಂಬ ಹೋಲಿಕೆ ಇದೆ. ಕುವೆಂಪು ಬರೆದಿದ್ದನ್ನು ನೋಡಿಕೊಂಡು ಅವರು ಆ ಥರ ಷಟ್ಪದಿ ಬರೀತಾರೆ ಅನ್ನುವ ಭಾವ ಇಲ್ಲಿರುವಂಥದ್ದು. ಬೇಂದ್ರೆಯವರು ಕೂಡ ಇವರ ತುಂಬ ಮೆಚ್ಚಿಕೊಂಡವರು. ಇವರು ತೀರಿಕೊಂಡಾಗ ಶಾಂತ ಕವಿಗಳ ವಿಶ್ರಾಂತಿ ಎಂಬ ಕವನವನ್ನು ಒಂದು ಷಟ್ಪದಿಯಲ್ಲಿ ಅವರು ಬರೀತಾರೆ ಅಂತ ಅನ್ನೋದು. ಹೀಗಾಗಿ ಕಾವ್ಯಕ್ಕೆ ವೈಯಕ್ತಿಕತೆ ದೊರೆತು ಅದು ಭಾವಗೀತೆಯತ್ತ ಹೊರಳುತ್ತಿರುವುದನ್ನು ಸೂಚಿಸುವ ಕೆಲವು ಕವಿತೆಗಳು ಯಾವಧಿಯಲ್ಲಿ ರಚಿತವಾಗಿವೆ, ಅವುಗಳಲ್ಲಿ ಗಮನ ಸೆಳೆಯುವ ಎರಡು ಕವಿತೆಗಳನ್ನು ನೋಡಬಹುದು ಅಂತೇಳಿ. ಇನ್ನೂ ಇತರ ಬೇರೆ ಬೇರೆಯವರು ಪಕ್ಕೀರಯ್ಯ ಹಬ್ಬ ಇಂಡಿ ಎನ್ನುವರು ಒಂದು ಕವಿತೆಯನ್ನು ಕೊಡ್ತಾರೆ. ಇದೆಲ್ಲ ನಾವು ಕೇಳದೇ ಇರುವ ಹೆಸರುಗಳು ನವೋದಯದಲ್ಲಿ. ಆದ್ದರಿಂದ ಪ್ರಭುಶಂಕರ ಅವರು ಬಹಳ ವಿಸ್ತಾರವಾಗಿ ಶಾಂತ ಕವಿಗಳ ಬಗ್ಗೆ ಮಾತುಗಳನ್ನು ಇಲ್ಲಿ ಹೇಳ್ತಾರೆ. ಮತ್ತು ನಾನು ನೋಡಿದ ಒಂದು ವಿಷಯ ಏನು ಹೇಳ್ಬಿಡೋಣ ಅಂತಂದರೆ, ಸಕ್ರಿ ಬಾಳಾಚಾರ್ಯ ಅನ್ನೋರು ಉಷಾ ಪರಿಣಯ ಅಂತಲೂ ಒಂದು ನಾಟಕವನ್ನು ಬರೆದೆ. ನಾನು ನಾಟಕ ವಿಭಾಗದಲ್ಲಿ ಹುಡುಕ್ತೇ ಇದು ಕಾಣಿಸ್ತಿಲ್ಲ, ಬಟ್ ಆ ನಾಟಕ ನೋಡಿದ್ದೀನಿ. ಹಳೆ ಕಾಲದ್ದೇ ಉಷಾ ಅಂದರೆ ಕನಕದಾಸರ ಮೋಹನ್ ತರಂಗಿಣಿ ಕಾವ್ಯದಲ್ಲಿ ಒಬ್ಬಳು ಬರ್ತಾಳೆ ಅನಿರುದ್ಧ ಉಷಾ ಅಂತ, ಅವಳದ್ದು ಕತೆ, ಅವಳ ಕತೆ ಅದು. ಪ್ರತ್ಯುಮ್ನನ ಮಗ ಅವನ ಪ್ರೇಯಸಿಯಿಂದ ತುಂಬ ಚೆನ್ನಾಗಿತ್ತು ಅದು ಆ ನಾಟಕ. ಅದರ ಬಗ್ಗೆ ಇಲ್ಲಿ ಬಿಟ್ಟು ಹೋಗಿದೆ ಅಂತ ಅಂದ್ಕೊಂಡು ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ನಮಸ್ಕಾರ.